ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕ್ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತಿ ಹಾಲಿ ಸದಸ್ಯರು ಹಾಗೂ ಮಿಲ್ಕ್ ಡೈರಿಯ ನಿರ್ದೇಶಕರು ಮಾಜಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ 30 ವರ್ಷದಿಂದಲೇ ನಿರಂತರವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಪಿ ಶ್ರೀನಿವಾಸ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ವೀಕ್ಷಕರಿಗೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ ಸರ್. ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಾನು 1966 ಇಸ್ವಿಯಲ್ಲಿ ನನ್ನ ಸ್ವಗ್ರಾಮವಾದ ಚಿಂತಾಮಣಿ ತಾಲೂಕಿನ ಚಿಲ್ಕಲ್ಲೇರ್ ಹೋಬಳಿ ನಡಂಪಲ್ಲಿ ಗ್ರಾಮದಲ್ಲಿ ದಿವಂಗತರಾದಂಥ ಪುಟ್ಟಪ್ಪ ಮತ್ತು ಸುಬ್ಬಮ್ಮರವರ 6ನೇ ಸಂತಾನವಾಗಿ ಜನಿಸಿದೆ. ನನ್ನ ಬಾಲ್ಯ ವಿದ್ಯಾಭ್ಯಾಸ ಕೂಡ ನನ್ನ ಹುಟ್ಟೂರಾದಂಥ ನಡಂಪಲ್ಲಿಯಲ್ಲಿ 7ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿ ತದನಂತರ ನನ್ನ ತಾಲೂಕಿನ ಕೇಂದ್ರ ಸ್ಥಾನವಾದಂಥ ಚಿಂತಾಮಣಿಗೆ 8ನೇ ಕ್ಲಾಸನ್ನು ಓದಲಿಕ್ಕೆ ಬಂದೆ. ನನ್ನ ವಿದ್ಯಾಭ್ಯಾಸದ ಜೀವನದಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕು ಅಂತಕ್ಕಂಥ ಒಂದು ಕಲಕಲಿ, ಒಂದು ಕಮಿಟ್ಮೆಂಟು ನನಗೆ ಆಗಲಿಂದನೇ ಇತ್ತು. ಅದರಿಂದ ನಮ್ಮ ಕುಟುಂಬ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಪ್ರಭಾವಿತರಾದಂಥ ಒಂದು ಕುಟುಂಬವಾಗಿತ್ತು. ನಾನು ಆ ಕಾಂಗ್ರೆಸ್ ಪಕ್ಷಕ್ಕೆ ರಿಲೇಟೆಡ್ ಇರತಕ್ಕಂಥ ಒಂದು NSU ಸಂಸ್ಥೆಯಲ್ಲಿ 1989 ಆಗ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಬಹಳಷ್ಟು ಕಾಲ NSU ಸೇವೆ ಸಲ್ಲಿಸಿದೆ. ಅದರ ಮುಖಾಂತರ ನಾನು ಸಾಮಾಜಿಕ ಕ್ಷೇತ್ರಕ್ಕೆ ಭಾಳ ಹತ್ತಿರವಾಗಿ ಬೆಳೀಲಿಕ್ಕೆ ಅವಕಾಶ ಆಯಿತು. ಅನೇಕ ರೈತಪರ ಚಳವಳಿಗಳು, ರೈತಪರ ಸಂಘಟನೆಗಳ ಜೊತೆ ಕೂಡ ನಾನು ಕೆಲಸ ನಿರ್ವಹಿಸತಕ್ಕಂಥ ಅನುಭವಗಳು ನನಗಿದೆ. ಸರ್, ಪರ್ಟಿಕ್ಯುಲರ್ಲಿ ತಾವು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದಾಗ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ವ್ಯಕ್ತಿ, ತಮ್ಮ ರಾಜಕೀಯ ಗುರುಗಳು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತು ಯಾಕೆ? ನನಗೆ ಸ್ಥಳೀಯವಾಗಿ ನನ್ನ ಹೋಬಳಿ ಮುಖಂಡರು ಆಗಿರ್ತಕ್ಕಂಥ ಪಾಪ ಮಾಜಿ PLD ಅಧ್ಯಕ್ಷರಾದಂಥ ಸಿ ನಾರಾಯಣ ರೆಡ್ಡಿಯವರು ನನ್ನನ್ನು ರಾಜಕೀಯ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದರು. ನನ್ನನ್ನು ಗುರುತಿಸಿದ್ದು ನಮ್ಮ ನಾಯಕರಾದಂಥ ಮಾಜಿ ಗೃಹ ಸಚಿವರಾದಂಥ ಚೌಡರೆಡ್ಡಿಯವರು ನಮ್ಮನ್ನು ಗುರುತಿಸಿ ನಮ್ಮನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಿದರು. ತದನಂತರ ಅವರ ಮಗ ಡಾಕ್ಟರ್ MC ಸುಧಾಕರ್ ಅವರು ನನ್ನ ರಾಜಕೀಯ ಗುರುಗಳಾಗಿ ಬಿಂಬಿಸಿಕೊಂಡು ನಾನು ಅವ್ರನ್ನೇ ಫಾಲೋ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡ್ಬಂದೆ. ಖಂಡಿತ ಸರ್. ಸರ್, ಈಗ ತಾವು ಹಾಲಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ 3 ವರ್ಷ ಕಾಲಾವಧಿ ಆಗ್ತಾ ಬಂದಿದೆ ಹಾಗೂ ತಾವು ಒಂದು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿ 30 ತಿಂಗಳು ತಾವು ಒಂದು ಕಾರ್ಯನಿರ್ವಹಿಸಿದ್ದೀರಾ. ತಾವು ಆ ಒಂದು ಅಧಿಕಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ 3 ವರ್ಷದಲ್ಲಿ ಮಾಡಿದ್ದೀರಾ ಸರ್? ನಾನು 2016 ನಾನು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷನಾಗಿ ಆಯ್ಕೆಯಾದೆ. ನನ್ನ ತಾಲೂಕು 35 ಗ್ರಾಮ ಪಂಚಾಯತಿಗಳು ಬರ್ತವೆ. 35 ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಬಹುತೇಕ ಪಂಚಾಯತಿಗಳಾಗೆ ನಾನು ವಿಜಿಟ್ ಮಾಡಿದ್ದೀನಿ. ಬಹುತೇಕ ಗ್ರಾಮ ಪಂಚಾಯತಿಗಳಲ್ಲಿ ಕೂತು ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದೆ. ಆ ಚರ್ಚೆಯಲ್ಲಿ ಮುಖ್ಯವಾಗಿ ನಮಗೆ ಬರ್ತಕ್ಕಂಥ ವಿಷಯಗಳು ಕೇಂದ್ರ ಸರ್ಕಾರದಿಂದ ಆಗ್ಬೋದು, ರಾಜ್ಯ ಸರ್ಕಾರದಿಂದ ಆಗ್ಬೋದು, ಏನು ನಾವು ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಸ್ಕೀಮ್ಸ್ ಏನು ಬರ್ತವೆ ಅದ್ರ ಬಗ್ಗೆ ಬಹಳಷ್ಟು ನಾನು ನಮ್ಮ PDOಗಳ ಮಧ್ಯೆ ನಮ್ಮ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಅದನ್ನು ಅನುಷ್ಠಾನ ಮಾಡೋದಕ್ಕೆ ಕೂಡ ನಾನು ಪ್ರಯತ್ನ ಮಾಡಿದ್ದೀನಿ. ಆ ಭಾಗದ ಜನಕ್ಕೆ ನಮ್ಮ ಗ್ರಾಮ ಪಂಚಾಯತಿಗಳಿಂದ ಆಗಲಿ ನಮ್ಮ ತಾಲೂಕು ಪಂಚಾಯತಿಯಿಂದ ಆಗಲಿ ಏನು ತಲುಪಿಸ್ಲಿಕ್ಕೆ ಅವಕಾಶ ಇದೆಯಾ, ಕಾನೂನನ್ನು ನಮ್ಮ ಸರ್ಕಾರಗಳೇನು ಅವಕಾಶ ಮಾಡಿಕೊಟ್ಟಿದೆ ಅದನ್ನು ಶೀಘ್ರವಾಗಿ ನಮ್ಮ ಜನಗಳಿಗೆ ತಲುಪಿಸೋದಕ್ಕೆ ನಾನು ಶತಪ್ರಯತ್ನ ಮಾಡಿ ಅದನ್ನು ಮಾಡಿಸ್ಕೊಟ್ಟಿದ್ದೀನಿ. ಅದು ಇಡೀ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಅದ್ರ ಮುಖಾಂತರ ಚಿರ್ಪರಿಚಿತನಾಗಿದೆ. ಅವರೆಲ್ಲರೂ ಕೂಡ ನನಗೆ ಸ್ಪಂದಿಸಿ ನಾನು ಆ ಕೆಲಸ ಮಾಡೋದಕ್ಕೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನನಗೆ ಆ ಒಂದು ತೃಪ್ತಿ 30 ತಿಂಗಳ ಅವಧಿಯಲ್ಲಿ ನನಗೆಲ್ಲ ಅಧಿಕಾರಿಗಳು ಸಹಕರಿಸಿದರು. ಬಂದಿರತಕ್ಕಂಥ ಎಲ್ಲ ಸ್ಕೀಮ್ಸ್ನ ಯೋಜನೆಗಳನ್ನು ಕೂಡ ಯಾವುದು ಕೂಡ ಮಾರ್ಚ್ ತಿಂಗಳಲ್ಲಿ ವ್ಯಾಪಕತವಾಗದೆ ಲ್ಯಾಪ್ಸಸ್ ಆಗದೆ ನಾನು ಖಂಡಿತವಾಗ್ಲೂ ಪಂಚಾಯತಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು
ಒಂದು ಸಂತೋಷ ಸಂತೃಪ್ತಿ ನನಗಿದೆ. ಖಂಡಿತ. ಫಾರ್ ಎಕ್ಸಾಂಪಲ್, ಯಾವ್ಯಾವ ಹಳ್ಳಿಯಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಒಂದು ಈಗ ಮುಖ್ಯವಾಗಿ ಏನಾಗಿದೆ ಅಂತ ಒಂದು? ಈಗ ಸರ್ಕಾರದಿಂದ ಒಂದು ಸ್ಕೀಮ್ ಬಂತು, ನಿವೇಶನ ರೈತರಿಗೆ ಗ್ರಾಮೀಣ ಮಟ್ಟದಲ್ಲಿ ನಿವೇಶನಗಳನ್ನು ಹಂಚಬೇಕು ಅಂತಕ್ಕಂಥದ್ದು ಒಂದು ಸ್ಕೀಮ್ ಬಂತು. ಈ ಭಾಗದ ಸ್ಥಳೀಯ ಶಾಸಕರ ಜೊತೆ ಬಹಳಷ್ಟು ಸಭೆಗಳು ಕೂಡ ನಮ್ಮ ನಡೆದವು. ಅದು ಮುಖಾಂತರ ನಾವು ತಹಸೀಲ್ದಾರ್ನವ್ರನ್ನ ಮತ್ತು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳನ್ನು, ಹೋಬಳಿ ಮಟ್ಟದ ಕಂದಾಯ ಅಧಿಕಾರಿಗಳನ್ನು ಒತ್ತಾಯ ಮಾಡಿ ಸರ್ಕಾರದ ಜಮೀನುಗಳನ್ನು ಗುರುತಿಸಿ ಯಾರು ನಿವೇಶನ ರಹಿತರ ಜನಗಳಿದ್ದಾರೆ ಅವ್ರಿಗೆ ನಾವು ಜಿಲ್ಲಾಧಿಕಾರಿಗಳಿಂದ ಆಯಾ ಗ್ರಾಮಗಳಿಗೆ ಸುಮಾರು 18 ಗ್ರಾಮಗಳಿಗೆ ನಾವು ಒಂದೊಂದು ಗ್ರಾಮದಲ್ಲಿ ಒಂದೊಂದು ವಿಸ್ತೀರ್ಣದೊಂದಿಗೆ ನಾವು ಅವರಿಗೆ ಮಂಜೂರು ಮಾಡೋದಕ್ಕೆ ಆ ಜಮೀನನ್ನು ಮಂಜೂರು ಮಾಡೋದಕ್ಕೆ ಭಾಳಷ್ಟು ಶ್ರಮ ವಹಿಸಿ ಅದಕ್ಕೆ ನಾನು ಕಾರ್ಯರೂಪಕ್ಕೆ ಬರುವುದಕ್ಕೆ ನನ್ನ ಪ್ರಯತ್ನ ಮಾಡಿದ್ದು ಕೊಡಿಸಿದ್ದೀವಿ ಈಗಾಗಲೇ. ಖಂಡಿತ ಸರ್. ಅದೇ ರೀತಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ. ತಾವು ಕೂಡ ಒಂದು ಎಜುಕೇಟೆಡ್ ಆಗಿ ತಮ್ಮ ಕ್ಷೇತ್ರದಲ್ಲಿ ತಾವು ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರ? ನಾನು ನನ್ನ ಭಾಗದಲ್ಲಿ ಯಾವುದೇ ತಾವು ನನ್ನ ಕ್ಷೇತ್ರ ವ್ಯಾಪ್ತಿನಲ್ಲಿ ಯಾವುದೇ ಸರ್ಕಾರಿ ಶಾಲೆಗೆ ಇಲ್ಲ ಖಾಸಗಿ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಾಗ ನನ್ನ ಕಮಿಟ್ಮೆಂಟ್ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ, ಎಜುಕೇಷನ್ ಬಗ್ಗೆ ಅಂತ ಆ ಶಾಲೆಯಲ್ಲಿ ತಾವು ಇಲ್ಲ ಯಾವತ್ತಾದರೂ ಹೋದಾಗ ಅನಿರೀಕ್ಷಿತವಾಗಿ ಹೋದಾಗ ನೀವು ಅಲ್ಲಿ ನೋಡ್ಕೋಬೋದು. ನನ್ನ ಫಸ್ಟ್ ಪ್ರಯಾರಿಟಿ ಕೊಡದೆ ಇವತ್ತಿಂದಲ್ಲ ನನ್ನ ವಿದ್ಯಾಭ್ಯಾಸದ ದಿಸೆಯಿಂದಲೂ ಕೂಡ ನಾವು ನನ್ನ ಫಸ್ಟ್ ಪ್ರಯಾರಿಟಿ ಕೊಟ್ಟಿರ್ತಕ್ಕಂಥದ್ದು ಎಜುಕೇಷನ್. ಬಿಕಾಸ್ ಈ ದೇಶ ಏನಾದರೂ ಡೆವಲಪ್ ಆಗಬೇಕು, ಈ ದೇಶ ಏನಾದರೂ ಮುಂದೆ ಬರಬೇಕು ಅಂತಂದರೆ ಗ್ರಾಮೀಣದ ಭಾಗದ ಜನರು ಮತ್ತು ಎಲ್ಲ ಯಾವುದೇ ತಾರತಮ್ಯ ಇಲ್ಲದೆ ಮಹಿಳೆಯರು ಮತ್ತು ಪುರುಷರು ಅಂತಕ್ಕಂಥ ತಾರತಮ್ಯ ಇಲ್ಲದೆ ಎಲ್ರಿಗೂ ಸಮಾನವಾದಂಥ ಶಿಕ್ಷಣ ಸಿಕ್ಕಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದೇ ಒಂದು ಕಮಿಟ್ಮೆಂಟ್ ಮೇಲೆ ನಾನು ಭಾಳಷ್ಟು ಕಡೆ ನಾನು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಭಾಳಷ್ಟು ನಾನು ಒತ್ತು ಕೊಟ್ಟಿದ್ದೀನಿ. ಈಗಲೂ ನಾನು ಏನಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಜೊತೆ ಭಾಳಷ್ಟು ಒಡನಾಟ ಇಟ್ಟುಕೊಂಡಿದ್ದೀನಿ. ಅವ್ರು ಯಾರನ್ನು ಕೇಳಿದ್ರು ಕೂಡ ನಡಪಲ್ಲಿ ಶ್ರೀನಿವಾಸ್ ಅಂತಂದರೆ ಅವ್ರು ಚಿರಪರಿಚಿತನಾಗಿದ್ದೀನಿ ಬಿಕಾಸ್ ಆಫ್ ಕಮಿಟ್ಮೆಂಟ್. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಅದೇ ರೀತಿ ತಾವು ಒಂದು ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರ ಹಾಗೂ ಈಗ ಹಾಲಿ ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದೀರಾ, ತಮ್ಮ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂಥ ರೈತರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್ ತಮ್ಮ ಕಾಲಾವಧಿ? ಈಗ ಈ ನಾವೆಲ್ಲ ಒಂದು ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರು, ನಮಗೆ ಒಂದು ನಿಯಮ ಇದೆ, ನಮಗೊಂದು ಫ್ರೇಮ್ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ. ಅದೇನಪ್ಪ ಅಂತಂದರೆ 3-tier ಸಿಸ್ಟಮ್. ಏನು ನಮ್ಮ ರೂರಲ್ ಡೆವಲಪ್ಮೆಂಟಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ 3-tier ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಒಂದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ. ಈ ಗ್ರಾಮ ಪಂಚಾಯತಿಗೆ ಏನಾಗ್ತದೆ, ನೇರವಾಗಿ ಕೇಂದ್ರ ಸರ್ಕಾರದಿಂದ ಕೆಲವು ಅನುದಾನಗಳು ನೇರವಾಗಿ ಗ್ರಾಮ ಪಂಚಾಯತಿಗೆ ಬಿಡುಗಡೆ ಆಗ್ತದೆ. ಮತ್ತು ಜಿಲ್ಲಾ ಪಂಚಾಯತಿಗೆ ಸರ್ಕಾರದಿಂದ ನೇರವಾಗಿ ಅನುದಾನಗಳು ಬಿಡುಗಡೆ ಆಗ್ತದೆ. ಈ ಎರಡು ಮಧ್ಯೆ ನಾವು ಕೆಲಸ ಮಾಡಬೇಕಾಗ್ತದೆ. ಈ ಕಡೆ ತಾಲೂಕು ಪಂಚಾಯತಿ, ಮೇಲೆ ಜಿಲ್ಲಾ ಪಂಚಾಯತಿ. ಏನಾಗಿದೆ, ತಾಲೂಕು ಗ್ರಾಮ ಪಂಚಾಯತಿಗಳಲ್ಲಿ ಉದಾಹರಣೆಗೆ 14 ಫೈನಾನ್ಸ್ ದುಡ್ಡು ಬರ್ತದೆ, ನಂಬರ್ ಒನ್ ಅಕೌಂಟ್ ದುಡ್ಡು ಬರ್ತದೆ, ಇಲ್ಲ ಮನೆಗಳು ಮಂಜೂರು ಮಾಡ್ತಕ್ಕಂಥ ಅಧಿಕಾರ ಬರ್ತದೆ. ಏನು ನಾವು ಸಭೆಗಳನ್ನು ನಡೆಸಿ, ಗ್ರಾಮಸಭೆಗಳನ್ನು ನಡೆಸಿ, ಗ್ರಾಮಸಭೆಗಳ ಮುಖಾಂತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅದ್ರ ಮುಖಾಂತರ ಅನುಷ್ಠಾನ ಮಾಡ್ತಕ್ಕಂಥ ಅಧಿಕಾರ ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿಗಳು ಕೊಟ್ಟಿದೆ. ಗ್ರಾಮ ಪಂಚಾಯತಿಗೂ ನಮಗೂ ಏನು ರಿಲೇಷನ್ ಇಟ್ಟಿದ್ದಾರೆ ಅಂತಂದರೆ, ಆ ಗ್ರಾಮಸಭೆಯಲ್ಲಿ ನಡೆದಂಥ ನಡವಳಿಕೆಗಳನ್ನು, ಆ ಗ್ರಾಮಸಭೆಯಲ್ಲಿ ಆದಂಥ ತೀರ್ಮಾನಗಳನ್ನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಸಣ್ಣದಾಗಿ ಚರ್ಚೆ ಮಾಡಿ ಅಪ್ರೂವಲ್ ಕೊಡ್ತಕ್ಕಂಥ ಅಧಿಕಾರವನ್ನು ಮಾತ್ರ ನಮ್ಗೆ ಕೊಟ್ಟಿದೆ. ಆದರೆ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಮ್ಗೆ ಕೊಟ್ಟಿದೆ. ಇನ್ನು ಮುಂದೆ ಹೋದರೆ ಜಿಲ್ಲಾ ಪಂಚಾಯತಿಯಲ್ಲಿ ಅವ್ರದ್ದೇ ಆದಂಥ ಬಾಡಿ ಇದೆ, ಅವ್ರದ್ದೇ ಆದಂಥ ಇದಿದೆ. ನಾವೇನು ಇನ್ ಬಿಟ್ವೀನ್ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಒಂಥರ ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡ್ತಕ್ಕಂಥ, ಏನು ನಮ್ಮ ಸಂಸ್ಥೆ ತಾಲೂಕು ಪಂಚಾಯತಿಯನ್ನು ಕೊಟ್ಟಿದ್ದಾರೆ ನಮ್ಗೆ ಸರ್ಕಾರ, ಆ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಕೊಡೋದಕ್ಕೆ ಯಾವುದೇ ಅನುದಾನಗಳಿಲ್ಲ. ನಮ್ಗೆ ಬರ್ತಕ್ಕಂಥದ್ದು ಮೂರೇ ಅನುದಾನ ಬರ್ತದೆ. ಒಂದು ಅನಿರ್ಬಂಧಿತ ಅನುದಾನ ಅಂತಕ್ಕಂಥದ್ದು, ಅಂಟೈಡ್ ಅಮೌಂಟ್ ಅಂತ ಸರ್ಕಾರದಿಂದ 1 crore ರೂಪಾಯಿ ನಮ್ಮ ತಾಲೂಕಿಗೆ ಬರ್ತದೆ. ನಾವು 23 ಜನ ಸದಸ್ಯರು ಈ ತಾಲೂಕಿನಲ್ಲಿ ಗೆದ್ದಿದ್ದೀವಿ. 23 ಜನ ಸದಸ್ಯರು ಸೇರಿ ಆ 1 crore ರೂಪಾಯಿಯನ್ನು ವಿವಿಧ ಯೋಜನೆಗಳಲ್ಲಿ ಖರ್ಚು ಮಾಡ್ತಾರೆ. ಎಷ್ಟು ಬರ್ಬೋದು ಸರ್, ತಾಲೂಕು ಪಂಚಾಯತಿ ಸದಸ್ಯರು ನಾವು ಕೊಡೋದೇ ಆದರೆ
ಮ್ಯಾಕ್ಸಿಮಮ್ಮು ಒಂದು 400,000 ಬರ್ಬೋದು, ಇಲ್ಲ 3.5 ಲಕ್ಷ 4 ಲಕ್ಷ ಬರ್ಬೋದು ವರ್ಷಕ್ಕೆ. ಏನು ನಾವು ಸಾಧನೆ ಮಾಡೋಕ್ಕೆ ಏನಾಗ್ತದೆ, ಏನು ಅಭಿವೃದ್ಧಿ ಮಾಡೋಕ್ಕಾಗ್ತದೆ ತಾಲೂಕು ಪಂಚಾಯತಿ ಸದಸ್ಯನು? ನಮ್ಮ ನಮ್ಮ ಕ್ಷೇತ್ರಕ್ಕೆ ಸರಿಸುಮಾರು 20-25 ಹಳ್ಳಿ ನಮ್ಮ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ. ನೀವು 4 ಲಕ್ಷ 5 ಲಕ್ಷ ಕೊಡ್ತೀರಿ, ಯಾವ ಹಳ್ಳಿಗೆ ಚರಂಡಿ ಹಾಕಿಸ್ಲಿ, ಯಾವ ಹಳ್ಳಿನಲ್ಲಿ ನಾನು ಸ್ಕೂಲ್ ಕಟ್ಸಲಿ, ಯಾವ ಹಳ್ಳಿಗೆ ನಾನು ಬೋರ್ ಹಾಕಿಸ್ಲಿ, ಯಾವ ಹಳ್ಳಿಗೆ ನಾನು ನೀರು ಕೊಡಲಿ? ಏನಾಗ್ತದೆ ಹೇಳ್ಕೊಳ್ಳೋಕ್ಕೆ ಮತ್ತು ಜನಗಳಿಗೆ ಕೇಳೋಕ್ಕೆ ಒಂದು ತಾಲೂಕು ಪಂಚಾಯತಿ ಅಂತಕ್ಕಂಥದ್ದು ಘನ ಸಂಸ್ಥೆ ಕಾಣಿಸ್ತದೆ. ಅನುಷ್ಠಾನ ಮಾಡೋಕ್ಕೆ ಯೋಜನೆಗಳು ಅದಕ್ಕೆ ಸಂಬಂಧಪಟ್ಟಂಥ ಗ್ರಾಂಟು ನಮಗಿಲ್ಲ. ಅಂದಮೇಲೆ ಯಾವ ರೀತಿ ನಾವು ಜನಗಳಿಗೆ ನಾವು ಸೇವೆ ಮಾಡೋಕ್ಕಾಗ್ತದೆ? ಏನು ಸೇವೆ ಮಾಡಿದ್ರೂ ನಾವು 4 ಲಕ್ಷದಿಂದ 5 ಲಕ್ಷದ ಒಳಗಡೆ ನಾವು ಸೇವೆ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 80,000-85,000 ರೂಪಾಯಿ ರಸ್ತೆ ಅಭಿವೃದ್ಧಿಗೆ ಅಂತ ಕೊಡ್ತಾರೆ. ಒಂದು 1.5 ಲಕ್ಷ SC ಮತ್ತು ST ಜನಾಂಗದ ಕಾಲೋನಿಗಳಲ್ಲಿ ರಸ್ತೆ ಅಭಿವೃದ್ಧಿ ಅಂತ ಕೊಡ್ತಾರೆ. ಇನ್ನೊಂದು 1 ಲಕ್ಷ ರೂಪಾಯಿ ಅಂಗನವಾಡಿ ಕಟ್ಟಡಗಳಿಲ್ಲ ಸ್ಕೂಲ್ ಕಟ್ಟಡಗಳ ರಿಪೇರಿ ಅಂತ ಕೊಡ್ತಾರೆ. ಅದಕ್ಕೆ ಉಪಯೋಗಿಸ್ಬೇಕಾಗ್ತದೆ. ಗೈಡ್ಲೈನ್ಸ್ ಬರ್ತದೆ, ನಿಯಮಾವಳಿ ಬರ್ತದೆ. ನಿಯಮಾವಳಿಗಳ ತಾವು ಹೇಳ್ಬೋದು. ಈಗ ನೀವೇ ಯೋಚನೆ ಮಾಡಿ, ಯಾವತ್ತೂ ಒಬ್ಬ ಸದಸ್ಯನಿಗೆ 25 ಹಳ್ಳಿ ಕೊಟ್ಟು 4 ಲಕ್ಷ ನೀವು ದುಡ್ಡು ಕೊಟ್ಟಿದ್ದೀರಿ ಡೆವಲಪ್ಮೆಂಟ್ ದುಡ್ಡು ಅಂತಂದ್ರೆ, ಯಾವ ಹಳ್ಳಿನಲ್ಲಿ ನಾವು ಡೆವಲಪ್ಮೆಂಟ್ ಆಗಿ ಮಾಡೋಕ್ಕಾಗ್ತದೆ? ಈಗ ಉದಾಹರಣೆಗೆ ನೀವು ಅದರಲ್ಲೂ ನಾನೇನು ಮಾಡಿದ್ದೀನಿ, ನನಗೆ ಈಗ 3ನೇ ಅವಧಿಯ ಗ್ರಾಂಟ್ ಬಂದಿದೆ. ಫಸ್ಟು ಫೈನಾನ್ಷಿಯಲ್ ಇಯರ್, ಸೆಕೆಂಡ್ ಫೈನಾನ್ಷಿಯಲ್ ಇಯರ್, ಈಗ 3rd financial year. ಈ 3rd financial year ನಾನು ಬಂದಿರತಕ್ಕಂಥ ಗ್ರಾಂಟನ್ನು ಆಲ್ಮೋಸ್ಟ್ ಅಲ್ಲಿ 18 ಹಳ್ಳಿಗಳಿಗೆ ಕೊಟ್ಟಿದ್ದೀನಿ. ಆದ್ಯತೆಯ ಮೇರೆಗೆ ನಾನು ತಗೊಂಡು 18 ಹಳ್ಳಿಗಳಿಗೆ ಕೊಟ್ಟಿದ್ದೀನಿ. ಯಾವುದೇ ಹಳ್ಳಿಗೂ ಕೂಡ ನೀಡಲಿಲ್ಲ ಅಂತ ಮಾಡಿಲ್ಲ. ನಾನು ನಾಳೆ ಒಂದಿನ ಯಾವುದಾದ್ರೂ ಒಂದು ಹಳ್ಳಿಗೆ ಅನಸಿನ ನೀವೇನು ಮಾಡಿದ್ದೀರಿ ಅಂತಂದ್ರೆ, ನೋಡಪ್ಪ ನಿಮ್ಮ ಊರಿಗೆ ಇಂಥದ್ದು ಬಂದಿತ್ತು, ಇಂಥದ್ದು ಹಾಕಿದ್ದೀನಿ ಸರ್ಕಾರದಿಂದ ಅಂತ. ಆ ಜನಗಳು ಯಾರೇ ಬಂದು ಒಂದು 10 ಜನ ಬಂದು ನಮ್ಮ ನೀನು ಏನೇನು ಮಾಡಿದ್ಯಪ್ಪ ಸದಸ್ಯನಾಗಿ ಆಯ್ಕೆ ಆದಮೇಲೆ ಅಂತಂದಾಗ, ನೋಡಪ್ಪ ಇಷ್ಟು ಅನುದಾನ ಬಂದಿತ್ತು, ನಿನ್ನ ಗ್ರಾಮಕ್ಕೆ ಇಷ್ಟು ಕೊಟ್ಟಿದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ಪ್ರತಿಯೊಂದು ಹಳ್ಳಿಗೂ ಕೂಡ ಆ ಜನದ ನನಗೆ ಮತ ಕೊಟ್ಟಿರ್ತಕ್ಕಂಥ ಮುಖಂಡರನ್ನು ಸಂಪರ್ಕಿಸಿ ಜನಗಳನ್ನ ಸಂಪರ್ಕ ಮಾಡಿ ಆಗ ಗ್ರಾಮಗಳಿಗೆ ಕೊಟ್ಟಿದ್ವಿ. ಈಗ ನನ್ನಲ್ಲಿರ್ತಕ್ಕಂಥ ಒಂದೇ ಒಂದು ಕಳಕಳಿ ಏನಪ್ಪ ಅಂತಂದರೆ, ಸರ್ಕಾರ ಸಂಸ್ಥೆ ಕೊಟ್ಟಿದೆ, ತಾಲೂಕು ಪಂಚಾಯತಿ ಕೊಟ್ಟಿದೆ, ಜಿಲ್ಲಾ ಪಂಚಾಯತಿ ಕೊಟ್ಟಿದೆ, ಗ್ರಾಮ ಪಂಚಾಯತಿ ಕೊಟ್ಟಿದೆ, ಅದಕ್ಕೆ ತಕ್ಕಾದಂಥ ಅಧಿಕಾರ ಕೊಟ್ಟರೆ, ಅದಕ್ಕೆ ಅನುದಾನ ಕೊಟ್ಟರೆ ಅದು ನಾವು ಉತ್ತಮವಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಆಗ್ತದೆ ಅಂತ ನನ್ನ ಭಾವನೆ. ಖಂಡಿತ ಸರ್. ಅದೇ ರೀತಿ ಸುಮಾರು 30 ವರ್ಷದಿಂದ ನಿರಂತರ ತಾವು ಒಂದು ಸಮಾಜ ಸೇವೆ ಮಾಡಿಕೊಂಡ ಸಮಾಜ ಸೇವಕರು ಅಂತ ತಮ್ಮ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಬಂದಿದ್ದೀರಾ. ಯಾವ ರೀತಿ ಇಲ್ಲಿವರೆಗೆ ತಮ್ಮ ಒಂದು ಸೇವೆ ನಡ್ಕೊಂಡು ಬಂದಿದೆ ಅಂತ ನಮ್ಮ ವೀಕ್ಷಕರು ತಿಳಿಸಿ ಸರ್? ನನ್ನದು ಯಾರು ಬಡಬಗ್ರಿದ್ದಾರೆ, ಯಾರು ಸಮಾಜದಿಂದ ದೂರ ಇದ್ದಾರೆ, ನನಗೆ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅವ್ರನ್ನ ಫಸ್ಟ್ ಐಡೆಂಟಿಫೈ ಮಾಡ್ತಾ ಇದ್ದೆ. ಅಂಥವ್ರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೆ. ತಿಳುವಳಿಕೆಗಳು ಕೊಟ್ಟು ಆ ತಾಲೂಕು ಮಟ್ಟದ ಅಧಿಕಾರಿಗಳನ್ನಾಗಲಿ ಇಲ್ಲ ಗ್ರಾಮ ಮಟ್ಟದ ಅಧಿಕಾರಿಗಳನ್ನಾಗಲಿ ಅವ್ರಿಗೆ ಮತ್ತು ಸಮನ್ವಯ ಬೆರೆಸಿ ಅವರಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಅದು ಕೆಲಸ ಆಗೋವರೆಗೂ ಕೂಡ ಅವ್ರನ್ನ ನಾನು ಯಾವುದೇ ಒಂದು ಫಲಾನುಭವಿಯನ್ನು ಬಿಡ್ತಾ ಇರಲಿಲ್ಲ. ಅವ್ರಿಗೆ ಖಂಡಿತವಾಗ್ಲೂ ಆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ಅವ್ರಿಗೆ ಕೊಟ್ಟೇ ಕೊಡಿಸ್ತಾ ಇದ್ದೆ. ನಾನು ಭರವಸೆ ಕೊಡೋದಕ್ಕಿಂತ ಮೊದಲು ಆ ಕಾನೂನು ರೀತಿಯಲ್ಲಿ ಅವನಿಗೆ ಸಹಾಯ ಮಾಡೋಕ್ಕೆ ಆಗುತ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾನು ಮೊದಲೇ ತೀರ್ಮಾನ ಮಾಡ್ಕೊಂಡೆ. ತೀರ್ಮಾನ ಮಾಡಿಕೊಂಡೇ ಅವ್ರನ್ನ ನಾನು ಸಂಪರ್ಕ ಮಾಡಿ ಅವ್ರಿಗೆ ಕರೆದು ನಾನು ಸಹಾಯ ಮಾಡತಕ್ಕಂಥ ಕೆಲಸವನ್ನು ನಾನು ನಿರ್ವಹಿಸ್ತೇನೆ. ಇದು ನನ್ನ ಅವಧಿಯಲ್ಲಾಗ್ತಂಥ ಕೆಲಸ. ಖಂಡಿತ ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ತಾವು ಕೇಳಿರಲ್ಲ ವೀಕ್ಷಕರೇ, ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀಮಾನ್ಯ ಪಿ ಶ್ರೀನಿವಾಸ್ ಸರ್ ಅವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜಯ ಕರ್ನಾಟಕ.